ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈಗ ಬಾಕ್ಲ ಹತ್ರ ಇತ್ತು ಕೋತಿ. ಬಾಕ್ಲ ಹತ್ರ ನೋಡಿ, ಇತ್ ಕಡೆ ತಿರುಗಿದ ತಕ್ಷಣ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಸೌತೆಕಾಯಿ ತಿಂತ ಐತೆ ನೋಡಿ. ಯಾವ ತರ ನಾವು ಅಡ್ಗೆ ಮನೆದು ಬಾಕ್ಲು ತೆಗ್ದುಬಿಟ್ಟು ಬಂದ್ಬಿಟ್ಟಿದ್ವಿ, ನಾವು ನೋಡ್ಕೊಂಡಿಲ್ಲ. ಅಲ್ಲಿಂದ ಅಡ್ಗೆ ಮನೆಯಿಂದ ಎರಡು ಕೋತಿ ಬಂದಿತ್ತು, ಹಾಲಲ್ಲಿ ಇನ್ನೊಂದು ಕೋತಿ ಬರಕ್ ಬಂದಿತ್ತು. ಆ ಬಾಕ್ಲು ಹಾಕಿದ್ವಿ, ಗೇಟ್ ಹಾಕಿದ್ವಿ, ಅದಕ್ಕೋಸ್ಕರ ಅದು ಬರಕ್ಕಾಗಿಲ್ಲ. ಅದು ಬರಕ್ ಟ್ರೈ ಮಾಡ್ತಾ ಇತ್ತು ಡೈನಿಂಗ್ ಟೇಬಲ್ ಮೇಲೆ, ಏನೇನೈತೆ ಅನ್ಬಿಟ್ಟು ಹುಡುಕ್ತಾ ಇತ್ತು. ನಾವು ನಿಗಾನೆ ಮಾಡಿರ್ಲಿಲ್ಲ, ಒಂದ್ ಎರಡು ನಿಮಿಷ ಅಷ್ಟು ಡೈನಿಂಗ್ ಟೇಬಲ್ ಮೇಲೆನೆ ಕುತ್ಕೊಂಡಿತ್ತು. ಬಾಕ್ಲ ಹತ್ರ ನೋಡಿದ್ಮೇಲೆನೆ ನಾವು ಡೈನಿಂಗ್ ಟೇಬಲ್ ಹತ್ರ ನೋಡಿರೋದು. ಆ ತರ ಆಗೋಗುತ್ತೆ. ನಾವು ಸ್ವಲ್ಪ ಟಿ ವಿ ನೋಡ್ಕೊಂಡು ಫೋನ್ ನೋಡ್ಕೊಂಡು ಇದ್ಬಿಟ್ರೆ ನಮ್ಗೆ ಗೊತ್ತೇ ಆಗಲ್ಲ ಆ ತರ ಮಾಡತ್ತೆ ಕೋತಿ. ಅದೇ ಬಾಳೆಹಣ್ಣು ಕೊಡ್ತಾ ಇರ್ತೀವಿ, ಏನೋ ಇದ್ರೆ ಹಣ್ಣುಗಳು ಇದ್ರೆ ಕೊಡ್ತೀವಲ್ವ, ಆ ತರ ಮನೆ ಒಳಗಡೆ ಬರಕ್ಕೆ ತುಂಬಾ ಟ್ರೈ ಮಾಡತ್ತೆ. ಇವತ್ತು ನಾನು ಮಧ್ಯಾಹ್ನ ಫಿಶ್ ಸಾರ್ ಮಾಡ್ತಾ ಇದ್ದೀನಿ. ಫಿಶ್ ಕಬಾಬ್ ಕಲ್ಸಿಕ್ಕಿದ್ದೀವಿ, ಫಿಶ್ ಸಾರ್ ಮಾಡೋಣ ಅಂದ್ಬಿಟ್ಟು ಈಗ ನಮ್ಮ ಸ್ಟೈಲ್ ತರ ನಾನು ಫಿಶ್ ಸಾರ್ ಮಾಡಿದ್ದೀನಿ. ನಾನು ಈಗ ಫಿಶ್ ಸಾಂಬಾರ್ ಮಾಡ್ತಾ ಇದ್ದೀನಿ. ಸೇಮ್ ತೆಮಿಳಿಯನ್ಸ್ ಅವರು ಹೆಂಗ್ ಮಾಡ್ತಾರೋ ಸೇಮ್ ಅದೇ ರೆಸಿಪಿ ಮಾಡ್ತಾ ಇದ್ದೀನಿ. ಹಾಕುವ ಪದಾರ್ಥಗಳು ನಾನು ತೋರಿಸ್ತೀನಿ. ನಾನೀಗ ಫಿಶ್ ತಗೊಂಡಿದ್ದೀನಿ. ನಾನು ಫಿಶ್ ತಗೊಂಡಿದ್ದೀನಿ, ಒಂದು ಕೆ ಜಿ ಅಷ್ಟು ಫಿಶ್ ಐತೆ. ಮನೆಯಲ್ಲೇ ಪೀಸಸ್ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀವಿ, ಅದು ಸಾಂಬಾರ್ಗೋಸ್ಕರ. ಸಣ್ಣದಾಗ ಕಟ್ ಮಾಡಿಕೊಂಡ್ರೆ ಎಲ್ಲ ಪುಡಿ ಪುಡಿ ಆಗೋಗುತ್ತೆ. ನಾನು ದಪ್ಪದಾಗ ಕಟ್ ಮಾಡಿಕೊಂಡು ನಾನು ಒಂದು 15 ನಿಮಿಷ ಅಷ್ಟು ಉಪ್ಪಿನ ನೀರಲ್ಲಿ ನೆನೆಸಿಕೊಂಡಿದ್ದೀನಿ. ಸಾಲ್ಟ್ ನೀರಲ್ಲಿ ನೆನೆಸಿಟ್ಕೊಂಡ್ರೆ ಟೇಸ್ಟಾಗಿರತ್ತೆ, ಪೀಸಸ್ಸು ಸಪ್ಪೇ ಇರಲ್ಲ. ಒಂದು 15 ನಿಮಿಷ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡು ನೆನೆಸ್ಕೊಂಡ್ರೆ ಆಗುತ್ತೆ. ಈಗ ನಾನು ಇದು ಎರಡು ಆನಿಯನ್ ತಗೊಂಡಿದ್ದೀನಿ, ಒಂದು ಟೊಮ್ಯಾಟೊ, ಕೊತ್ತಂಬರಿ, ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ, ಶುಂಠಿ ಒಂದು ಅರ್ಧ ಇಂಚ್ ಅಷ್ಟು ಶುಂಠಿ, ಎರಡೇ ಎರಡು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಅರಿಶಿನ, ಎರಡೇ ಎರಡು ಲವಂಗ, ಒಂದು ಸ್ಪೂನ್ ಅಷ್ಟು ಗಸಗಸೆ, ಒಂದು ಸ್ಪೂನು ಕಾಳುಮೆಣಸು, ಕಾಯಿ ಒಂದು ಪೀಸ್ ಅಷ್ಟು ಕಾಯಿ ತಗೊಂಡ್ರೆ ಸಾಕು, ಜಾಸ್ತಿ ತಗೊಳಕ್ ಹೋಗ್ಬೇಡಿ. ನಿಂಬೆಹಣ್ಣು ಗಾತ್ರ ಅಷ್ಟು ಹುಣಸೆಹಣ್ಣು ಇಷ್ಟು ತಗೊಂಡಿದ್ದೀನಿ. ಖಾರ ಬರಕ್ಕೆ ಇದು ನಾವು ಸಾಂಬಾರ್ ಪೌಡರ್, ನಾವು ಬೇಳೆ ಸಾರ್ಗೆ ಯಾವ್ದು ಯೂಸ್ ಮಾಡ್ತೀವೋ ಆ ಸಾಂಬಾರ್ ಪೌಡರ್ ಹಾಕೊಳ್ಳಿ. ನೀವು ಯಾವ್ದು ಸಾಂಬಾರ್ ಪೌಡರ್ ಯೂಸ್ ಮಾಡ್ತೀರಾ ಸೇಮ್ ಅದೇ ಸಾಂಬಾರ್ ಪೌಡರ್. ಇದು 4 ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಐತೆ. ನಾನು ಈಗ ಇದೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ಳೋಣ. ನಾನು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಆನಿಯನ್, ಎರಡು ಲವಂಗ, ಅರಿಶಿನ, ಕಾಯಿ, ಹುಣಸೆಹಣ್ಣು ಇದೆಲ್ಲ ಹಾಕ್ಕೊಂಡು, ಕಾಳುಮೆಣಸು ಇದೆಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಈಗ ನಾನು ಇದು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ, ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಒಂದು ಕಡೆ ಇಟ್ಕೊಂಡು ಸ್ಟೌವ್ ಆನ್ ಮಾಡ್ಕೊಂಡಿದ್ದೀನಿ. ಸ್ಟೌವ್ ಆನ್ ಮಾಡಿಕೊಂಡು ನಾನು ಆಯಿಲ್ ಹಾಕ್ಕೊಳ್ಳೋಣ. ಈಗ ನಾನು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊತೀನಿ, ಒಂದು ಕಪ್ಪಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಸ್ವಲ್ಪ ಮೀನು ಸಾರಿಗೆ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರತ್ತೆ. ಈಗ ನನ್ನ ಮೆಂತ್ಯ ಕಾಳು ಒಂದು 5-6 ಕಾಳು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ. ಮೆಂತ್ಯ ಕಾಳು ಹಾಕ್ಕೊಂಡ್ರೆ ಟೇಸ್ಟಾಗಿರತ್ತೆ, ಚೆನ್ನಾಗೂ ಇರುತ್ತೆ. ಮೀನು ಸಾರಿಗೆ ಮೆಂತ್ಯ ಕಾಳು ಹಾಕ್ಕೊಂಡ್ರೆ ಚೆನ್ನಾಗಿರತ್ತೆ, ಟೇಸ್ಟು ಬರುತ್ತೆ. ಒಂದು ಜಾಸ್ತಿಯನ್ನೇ ಹಾಕೊಳಕ್ಕೆ ಹೋಗ್ಬೇಡಿ, ಒಂದು 4-5 ಕಾಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮೆಂತ್ಯ ಕಾಳು ಫ್ರೈ ಆಗಿಲ್ಲ ಅಂದ್ರೇ ಅದೇ ಕಹಿ ಬರುತ್ತೆ. ಈಗ ನಾನು ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡು ಕುಟ್ಟಿಕೊಂಡಿದ್ದೀನಿ, ಮತ್ತು ಕರ್ಬೇವಿನ ಸೊಪ್ಪು. ಈಗ ಇದು ಮೆಂತ್ಯ ಕಾಳು ಫ್ರೈ ಆದಮೇಲೆ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಈಗ ಮೆಂತ್ಯ ಕಾಳು ಫ್ರೈ ಆಗೈತೆ, ಈಗ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕ್ಕೊಂಡಿದ್ದ ತಕ್ಷಣ ಕರ್ಬೇವಿನ ಸೊಪ್ಪು, ಈಗ ಇದು ಸಾಕು, ಇದು ಫ್ರೈ ಆಗಿರೋದು. ನಾನು ಈಗ ಖಾರ ಹಾಕೊತಾ ಇದ್ದೀನಿ. ಈಗ ನೋಡಿ ಇಷ್ಟು ಎಣ್ಣೆ ಇರಬೇಕು, ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರತ್ತೆ. ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಸ್ವಲ್ಪ ಆಯಿಲ್ ಅಲ್ಲೇ ಖಾರ ಫ್ರೈ ಮಾಡ್ಕೊಬೇಕು.
ಇದು ಸಾಕಿದ್ದು ಫ್ರೈ ಆಗಿರೋದು. ನಾನೀಗ ನೀರು ಹಾಕೊಳ್ಳೋಣ, ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕೊಳ್ಳೋಣ. ನನ್ ಇವತ್ತು ನಾನು ಎರಡು ಥರ ಸಾರು ಮಾಡಿದ್ದೀನಿ. ಫಸ್ಟ್ ಈ ಸಾರು ಆಗೈತೆ, ಇವಾಗ ಈ ಸಾರು ಮಾಡ್ತಾ ಇದ್ದೀನಿ. ಇವತ್ತು ಅಂದರೆ ಸ್ಪೆಷಲ್ ನಾನ್ ವೆಜ್ ಮಾಡ್ತಾ. ನಿನ್ನೆ ನನ್ನ ಮಗಂದು ಬರ್ತಡೇ ಇತ್ತು, ಸೋಮವಾರ. ನಾನ್ ವೆಜ್ ಮಾಡೋಕ್ಕಾಗಿಲ್ಲ. ಇವತ್ತು ನಾನ್ ವೆಜ್ಜು ಫಿಶ್ ಸಾಂಬಾರ್ ಎರಡು ಥರ ಫಿಶ್ ಕಬಾಬ್ ಮಾಡಿದ್ದೀನಿ. ಫಿಶ್ ಕಬಾಬ್ ಕಲಸಿಕ್ಕಿದ್ದೀನಿ ಫ್ರಿಜ್ಜಲ್ಲಿ. ಈವ್ನಿಂಗ್ ಫ್ರೈ ಮಾಡ್ಕೊಳ್ಳೋಣ, ಸುಟ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೀವಿ. ಇವಾಗ ಫಸ್ಟ್ ಮೀನು ಸಾರಲ್ಲಿ ಮುದ್ದೆ ಮಾಡಬೇಕು. ಇವಾಗ ಅನ್ನ ಆಗೈತೆ, ಈಗ ಮುದ್ದೆ ಮಾಡ್ತಾ ಇದ್ದೀನಿ. ನಿನ್ನೆ ವೆಜಿಟೇರಿಯನ್ ಮಾಡಿದ್ವಿ, ಇವತ್ತು ನಾನ್ ವೆಜ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಥರ ನಾನು ಸಾರು ಮಾಡಿದ್ದೀನಿ, ನಮ್ಮ ಸ್ಟೈಲ್ ಥರ ಫಿಶ್ ಸಾಂಬಾರ್ ಮಾಡಿದ್ದೀನಿ. ನನ್ನ ಮುಂಚೆ ರೆಸಿಪಿಯಲ್ಲಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಈಗ ನಾನು ಲಿಂಕ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಈ ಸಾರು ನೋಡ್ಬೋದು, ಈ ಸಾರು ನಾನು ಮಾಡಿ ಹಾಕ್ತಾ ಇದ್ದೀನಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಒಂದು 15 ನಿಮಿಷ ಅಷ್ಟು ಕುಕ್ ಆಗಬೇಕು, ಅಂದರೆ ಖಾರ ಜಾಸ್ತಿ ಕುಕ್ ಆದರೆ ಚೆನ್ನಾಗಿರುತ್ತೆ. ಫಿಶ್ ಏನು 2 ನಿಮಿಷಕ್ಕೆಲ್ಲ ಬೆಂದ್ಬಿಡತ್ತೆ, ಬೇಗ ಬೇಯತ್ತೆ. ಅದಕ್ಕೋಸ್ಕರ ಖಾರ ಚೆನ್ನಾಗಿ ಕುಕ್ ಮಾಡ್ಕೊಬೇಕು. ಈಗ ಇದು ಸಾಕು ಕುಕ್ ಆಗಿರೋದು, ಈಗ ಫಿಶ್ ಹಾಕ್ಕೊಳ್ಳೋಣ. ಫಿಶ್ಶು ಒಂದೊಂದೇ ಒಂದ್ರ ಮೇಲೆ ಒಂದು ಹಾಕೊತ ಇಲ್ಲ, ಅದಕ್ಕೆ ದೊಡ್ಡದು ಕಡಾಯಿ ಇಟ್ಕೊಂಡಿದ್ದೀನಿ. ಅಂದರೆ ಅಗಲದ ಕಡಾಯಿ ಇಟ್ಕೊಂಡ್ರೆ ಕ್ಲೀನಾಗೆ ಒಂದೊಂದೇ ಹಾಕ್ಕೊಂಡು ಕುಕ್ ಮಾಡ್ಕೊಬೋದು. ಒಂದ್ರ ಮೇಲೆ ಒಂದಿದ್ರೆ ಮಿಕ್ಸ್ ಮಾಡ್ಕೊಳಕ್ಕೆ ಹೋದ್ರೆ ಎಲ್ಲ ಪುಡಿ ಪುಡಿ ಆಗೋಗುತ್ತೆ. ನಾನು ಸಾರು ಅಷ್ಟೇ, ಅದಕ್ಕೆ ಎಷ್ಟಾಗತ್ತೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಅದಕ್ಕೆ 1 ಕೆಜಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ. ಅಂದರೆ ತುಂಬ ಟೇಸ್ಟ್ ಇರುತ್ತೆ, ತುಂಬ ಸಾರು ಜಾಸ್ತಿ ಮಾಡ್ಕೊಳೋದು, ಮೀನು ಕಮ್ಮಿ ಇದ್ದರೆ ಅಷ್ಟು ಟೇಸ್ಟ್ ಬರೋಲ್ಲ. ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಇಡ್ಲಿಗೆ, ಮುದ್ದೆಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ, ಬಿಸಿ ಅನ್ನಕ್ಕೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ನಾನು ಮೀನಿನ ತಲೆನೂ ಹಾಕ್ಕೊಂಡಿದ್ದೀನಿ, ತಲೆನೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಇರುತ್ತೆ. ಈಗ 1-2 ನಿಂದ 3 ನಿಮಿಷ ಕುಕ್ ಆದರೆ ಸಾಕು, ಬೇಗ ಬೆಂದ್ಬಿಡತ್ತೆ. ನಾನು ಎಲ್ಲ ಫಿಶಸ್ ಎಲ್ಲ ಸ್ವಲ್ಪ ತಿರುಗಿಸ್ಕೊತಾ ಇದ್ದೀನಿ. ಒಂದು ಕಡೆ ಕುಕ್ ಆಗೈತೆ, ಇನ್ನೊಂದು ಕಡೆ ಕುಕ್ ಆಗಬೇಕು, ಅದಕ್ಕೋಸ್ಕರ ಎಲ್ಲ ತಿರುಗಿಸ್ಕೊತಾ ಇದ್ದೀನಿ. ನಿಮಗೆ ಮುಳುಗೋ ಅಷ್ಟು ಸಾಂಬಾರು ಇದ್ದರೆ ನೀವೇನು ಹಂಗೆ ಕುಕ್ ಮಾಡಿಕೊಂಡು ಆಫ್ ಮಾಡ್ಕೊಂಬಿಡ್ಬೋದು ಸ್ಟೌವು. ನಾನು ಅದಕ್ಕೆ ಎಷ್ಟು ಬೇಕಷ್ಟು ನಾನು ಸಾರು ಮಾಡ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಾನೆಲ್ಲ ತಿರುವಾಕೊತಾ ಇದ್ದೀನಿ. ಇವಾಗ ತಿರುವಾಕೊಂಡಿದ್ದ ತಕ್ಷಣವೇ 1-2 ನಿಮಿಷ ಕುಕ್ ಆಗೋದ್ರೆ ಸಾಕು, ಸ್ಟೌವ್ ಆಫ್ ಮಾಡ್ಕೊಳ್ಳೋಣ. ಈಗ ಫಿಶ್ ಸಾಂಬಾರ್ ಆಗೈತೆ. ನಮ್ಮ ಅತ್ತೆ ಸೇಮ್ ರೆಸಿಪಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಅತ್ತೆ ಮನೆಗೆ ಹೋದ್ರೆ ಯಾವಾಗ ಫಿಶ್ ಸಾರು ಮಾಡಿರ್ತಾರೆ, ನಮ್ಗೆ ತುಂಬ ಇಷ್ಟ ಆಗುತ್ತೆ. ಒಂದು 2-3 ಸಲನೂ ಇಟ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಹಳೇದಾದಷ್ಟು ಈ ಸಾರು ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನನ್ನ ಕಮೆಂಟ್ ಮಾಡಿ. ಈಗ ಫಿಶ್ ಸಾಂಬಾರ್ ರೆಡಿ ಆಗೈತೆ. ಈಗ ನಾವು ಊಟ ಮಾಡೋಕ್ಕೆ ಅಂದ್ಬಿಟ್ಟು ಪ್ಲೇಟ್ಗಳಿಗೆ ಹಾಕ್ಕೊತಾ ಇದ್ದೀವಿ. ನಾನು ಮುದ್ದೆ ಮಾಡಿದ್ದೀನಿ ಮೀನು ಸಾರಿಗೆ. ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿಂದರೆ ಹೆಂಗಿರತ್ತೆ ಅಂದರೆ ಆಹಾ ಅನ್ಬೇಕು, ಅಷ್ಟು ಚೆನ್ನಾಗಿರತ್ತೆ. ಅಂದರೆ ಮೀನು ಚೆನ್ನಾಗಿದ್ದರೆ ಟೇಸ್ಟಾಗೂ ಬರುತ್ತೆ, ಚೆನ್ನಾಗೂ ಬರುತ್ತೆ. ಅಂದರೆ ನಮ್ಮ ಮನೇದು ಸಾಂಬಾರು ಪೌಡರ್ ಅಷ್ಟು ಚೆನ್ನಾಗೈತೆ. ಆನಿಯನ್ ನೆಂಚ್ಕೊಂಡು ತಿಂತಾ ಇದ್ರೆ ಹೆಂಗಿರತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ. ಈಗ ಫಿಶ್ ಸಾಂಬಾರ್ ರೆಡಿ ಆಗೈತೆ. ಈಗ ಮಧ್ಯಾಹ್ನ ಊಟಕ್ಕೆ ಫಿಶ್ ಸಾಂಬಾರ್ ತಿಂತಾ ಇದ್ದೀವಿ. ಇದು ಇವಾಗ ಮಾಡಿ ನೈಟ್ ತಿಂದ್ರೆ ತುಂಬಾ ಚೆನ್ನಾಗಿರತ್ತೆ, ತುಂಬಾ ಚೆನ್ನಾಗೈತೆ. ನಾನು ಸಂಜೆ ಉದ್ದಿನ ವಡೆ ಸುಟ್ಟು ಬೋಂಡ ಸೂಪ್ ಮಾಡಿದ್ದೆ ಸ್ನ್ಯಾಕ್ಸ್ಗೋಸ್ಕರ. ನಾನು ಸಂಜೆ ಮಾಡಿ ಇನ್ನೇನು ತಿನ್ಬೇಕು, ನನ್ನ ಮಗ ಬಂದವನೆ. ಬಿಸಿ ಬಿಸಿ ಬೋಂಡ ಸೂಪ್ ರೆಡಿ ಆಗೈತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.